ಭಾರತದ ಖ್ಯಾತ ವಕೀಲ ಮಾಜಿ ಸಾಲಿಸಿಟರ್ ಜನರಲ್ ಹರೀಶ್ ಸಾಳ್ವೆ ಮೊನ್ನೆ ಲಂಡನ್ ನಲ್ಲಿ ಮೂರನೇ ಮದುವೆ ಆದರು ಅದು ಅವರ ವೈಯಕ್ತಿಕ ವಿಚಾರ ಹಾಗಾಗಿ ಅದರ ಬಗ್ಗೆ ಇಲ್ಲಿ ಯಾವುದೇ ಚರ್ಚೆ ಇಲ್ಲ ಸಾಳ್ವೆ ಮದುವೆ ಪಾರ್ಟಿಯಲ್ಲಿ ದೇಶದಿಂದ ಪಲಾಯನಗೈದಿರುವ ಲಲಿತ್ ಮೋದಿ ಎಂಬ ವಂಚಕ ಹಾಗೂ ಆರ್ಥಿಕ ಅಕ್ರಮಗಳ ಆರೋಪಿ ಮೊಯಿನ್ ಕುರೇಶಿ ಯಾವ ಭೀತಿಯೂ ಇಲ್ಲದೆ ಮಿಂಚ್ತಾ ಇದ್ದದ್ದು ಹೇಗೆ ಎಂಬುದೇ ಪ್ರಶ್ನೆ ಪಾರ್ಟಿಯಲ್ಲಿ ಮುಕೇಶ್ ಅಂಬಾನಿ ನೀತಾ ಅಂಬಾನಿ ಉದ್ಯಮಿ ಲಕ್ಷ್ಮಿ ಮಿತ್ತಲ್ ಮತ್ತು ಮಾಡೆಲ್ ಉಜ್ವಲ ರಾವತ್ ಸೇರಿದಂತೆ ಗಣ್ಯ ಅತಿಥಿಗಳೆಲ್ಲ ಇದ್ದರು ಅವರೊಂದಿಗೆ ಐಪಿಎಲ್ ಮಾಜಿ ಅಧ್ಯಕ್ಷ ಲಲಿತ್ ಮೋದಿ ಹಾಗೂ ಮೊಯಿನ್ ಕುರೇಶಿ ಇದ್ದದ್ದು ಫೋಟೋಗಳಿಗೆ ಪೋಸ್ ಕೊಡ್ತಾ ಇದ್ದದ್ದು ಮಾತ್ರ ದೊಡ್ಡ ವಿಪರ್ಯಾಸ ದೇಶದ ಪ್ರತಿಷ್ಠಿತ ವಕೀಲರಲ್ಲಿ ಒಬ್ಬರಾದ ಸಾಳ್ವೆ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಮೊನ್ನೆ ರಚಿಸಲಾಗಿರುವ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದ ಉನ್ನತ ಮಟ್ಟದ ಸಮಿತಿಯ ಸದಸ್ಯರು ದೇಶದಲ್ಲಿ ಹೊಸ ಕಾನೂನು ತರಲು ಭಾರತ ಸರ್ಕಾರ ರಚಿಸಿರುವ ಅತ್ಯುನ್ನತ ಸಮಿತಿಯ ಸದಸ್ಯ ಅವರು ಅವರು ದೇಶದ ಕಾನೂನಿನಿಂದ ತಪ್ಪಿಸಿಕೊಂಡು ಲಂಡನ್ನಲ್ಲಿ ಅವಿತುಕೊಂಡಿರುವ ಲಲಿತ್ ಮೋದಿ ಹಾಗೂ ಕೋಟಿಗಟ್ಟಲೆ ಆದಾಯ ತೆರಿಗೆ ವಂಚಿಸಿದ ಆರೋಪ ಹೊತ್ತಿರುವ ಮೊಯಿನ್ ಕುರೇಶಿ ಜೊತೆ ಪಾರ್ಟಿ ಮಾಡ್ತಾರೆ ಅಂದ್ರೆ ಏನರ್ಥ ನಿಮಗೆಲ್ಲರಿಗೂ ನೆನಪಿರಬಹುದು ಮೋದಿ ಹೆಸರನ್ನು ಉಲ್ಲೇಖಿಸಿ ಕಳ್ಳರು ಅಂತ ಹೇಳಿದ್ದಕ್ಕಾಗಿ ರಾಹುಲ್ ಗಾಂಧಿ ಅವರನ್ನ ಸಂಸದ ಸ್ಥಾನದಿಂದಲೇ ಅನರ್ಹ ಮಾಡಲಾಗಿತ್ತು ಆಗ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಟೀಕಿಸಿದವರಲ್ಲಿ ಈ ಸಾಳ್ವೆ ಕೂಡ ಒಬ್ಬರು ರಾಹುಲ್ ಗಾಂಧಿ ಅವರನ್ನ ಸಂಸದನ ಸ್ಥಾನದಿಂದ ಅನರ್ಹಗೊಳಿಸುವಲ್ಲಿ ತೋರಿದ್ದ ತರಾತುರಿಯನ್ನ ಲಲಿತ್ ಮೋದಿ ಅಂತಹ ವಂಚಕರನ್ನ ದೇಶಕ್ಕೆ ಕರೆತಂದು ಶಿಕ್ಷೆ ನೀಡುವ ವಿಚಾರದಲ್ಲಿ ಸರ್ಕಾರ ಯಾವತ್ತೂ ಆಸಕ್ತಿ ತೋರಿಸಿಲ್ಲ ಈಗ ಅದೇ ವಂಚಕ ಈ ದೇಶದ ಉನ್ನತ ಸಮಿತಿಯೊಂದರ ಸದಸ್ಯರಾಗಿರುವ ಖ್ಯಾತ ವಕೀಲರ ಮದುವೆ ಪಾರ್ಟಿಯಲ್ಲಿ ಗಣ್ಯ ಅತಿಥಿ ಇದೆಲ್ಲ ಏನನ್ನ ಹೇಳ್ತಾ ಇದೆ ಅಷ್ಟೇ ಅಲ್ಲ ಈ ಸಾಳ್ವೆ ಅವರ ಪಾರ್ಟಿಯಲ್ಲಿ ಮಜಾ ಮಾಡ್ತಾ ಇದ್ದ ಇನ್ನೊಬ್ಬ ಮೊಯಿನ್ ಕುರೇಶಿ ಮೇಲೂ ದೇಶದಲ್ಲಿ ತೆರಿಗೆ ವಂಚನೆ ಮನಿ ಲಾಂಡ್ರಿಂಗ್ ಸಹಿತ ಹಲವು ಗಂಭೀರ ಆರ್ಥಿಕ ಅಕ್ರಮ ಆರೋಪಗಳಿವೆ ಕನಿಷ್ಠ ಇಬ್ಬರು ಸಿಬಿಐ ನಿರ್ದೇಶಕರ ಬದಲಾವಣೆಗೂ ಈ ಮೊಯಿನ್ ಕುರೇಶಿಗೂ ನಂಟಿದೆ ಎಂದು ಆರೋಪಿಸಲಾಗಿತ್ತು ಆದರೆ ಮೊಯಿನ್ ಕುರೇಶಿ ಇನ್ನೂ ಭಾರತದಲ್ಲೇ ವಾಸವಾಗಿದ್ದಾನೆ ದೇಶ ಬಿಟ್ಟಿಲ್ಲ ದೇಶ ಹಿಡಿದು ತರಲಾರದ ವಂಚಕನೊಬ್ಬ ವಿದೇಶದಲ್ಲಿ ಈ ದೇಶದ ಪ್ರಮುಖ ರಾಜಕೀಯ ಸಮಿತಿಯೊಂದರ ಭಾಗವಾಗಿರುವವರೊಬ್ಬರ ಜೊತೆ ಪಾರ್ಟಿಯಲ್ಲಿ ಮೆರೆದಾಡುವುದು ಸಾಧ್ಯವಾಗ್ತಾ ಇದೆ ಅಂತ ಆದರೆ ಇದು ಯಾರಿಗೆ ಅವಮಾನ ರಾಹುಲ್ ವಿದೇಶದಲ್ಲಿ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡ್ತಾ ಸತ್ಯ ಹೇಳ್ತಾ ಇದ್ರೆ ದೇಶದ ಮಾನ ಹೋಯಿತು ಅಂತ ಬೊಬ್ಬೆ ಹಾಕುವವರು ಈಗ ಯಾರ ಮಾನವೂ ಹೋಗಿಲ್ಲ ಎಂಬಂತೆ ಮೌನವಾಗಿರುವುದು ಯಾಕೆ ಮೊದಲು ಹರೀಶ್ ಸಾಳ್ವೆ ಮತ್ತು ಲಲಿತ್ ಮೋದಿ ಬಗ್ಗೆ ಸ್ವಲ್ಪ ತಿಳಿಯೋಣ ಸಾಳ್ವೆ ದೇಶದ ಅತ್ಯಂತ ಪ್ರತಿಷ್ಠಿತ ವಕೀಲರಲ್ಲಿ ಒಬ್ಬರು 1999ರಿಂದ 2002ರವರೆಗೆ ಭಾರತ ಸರ್ಕಾರದ ಸಾಲಿಸಿಟರ್ ಜನರಲ್ ಆಗಿದ್ದವರು ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರು ಹಲವಾರು ಹೈ ಪ್ರೊಫೈಲ್ ಕೇಸ್ಗಳನ್ನು ಗೆದ್ದ ಹೆಗ್ಗಳಿಕೆ ಸಾಳ್ವೆ ಅವರಿಗಿದೆ ಗೂಢಚಾರಿಕೆಯ ಆರೋಪದ ಮೇಲೆ ಪಾಕಿಸ್ತಾನದ ಮಿಲಿಟರಿ ಕೋರ್ಟ್ನಿಂದ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದ ಭಾರತೀಯ ಕುಲಭೂಷಣ್ ಜಾಧವ್ ಪ್ರಕರಣದಲ್ಲಿಯೂ 2017ರ ಮೇನಲ್ಲಿ ಅಂತಾರಾಷ್ಟ್ರೀಯ ಕೋರ್ಟ್ನ ಎದುರು ವಾದಿಸಿ ಗೆದ್ದವರು ಸಾಳ್ವೆ ಆಗ ವಿದೇಶಾಂಗ ಸಚಿವೆಯಾಗಿದ್ದ ಸುಷ್ಮಾ ಸ್ವರಾಜ್ ಅವರು ಸಂಭಾವನೆ ನೀಡಲು ಮುಂದಾದಾಗ ಭಾರತ ಸರ್ಕಾರದಿಂದ ಸಾಳ್ವೆ ಕೇವಲ 1 ರೂಪಾಯಿ ಸಂಭಾವನೆಯನ್ನು ಪಡೆದಿದ್ದರು ಕೃಷ್ಣಾ ಗೋದಾವರಿ ಜಲಾನಯನ ಅನಿಲ ವಿವಾದ ಬಿಲ್ಕಿಸ್ ಬಾನು ಪ್ರಕರಣ ಸಲ್ಮಾನ್ ಖಾನ್ ಹಿಟ್ ಆ್ಯಂಡ್ ರನ್ ಕೇಸ್ ಮೊದಲಾದ ಹಲವು ಪ್ರಕರಣಗಳಲ್ಲಿ ವಾದಿಸಿದ್ದಾರೆ ಇನ್ನು ಲಲಿತ್ ಮೋದಿ ಐಪಿಎಲ್ನ ಮಾಜಿ ಸಂಸ್ಥಾಪಕ ಹಣಕಾಸಿನ ಅಕ್ರಮಗಳು ಮತ್ತು ದುರ್ನಡತೆ ಆರೋಪದ ನಂತರ ಬಿಸಿಸಿಐನಿಂದ ಲಲಿತ್ ಮೋದಿಯನ್ನು ಅಮಾನತು ಮಾಡಲಾಯಿತು ವಿಶ್ವ ಕ್ರೀಡಾ ಸಮೂಹದ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಬಿಸಿಸಿಐಗೆ 753 ಕೋಟಿ ರೂಪಾಯಿ ವಂಚಿಸಿದ ಆರೋಪದ ಮೇಲೆ ಭಾರತಕ್ಕೆ ಬೇಕಾಗಿರುವ ವ್ಯಕ್ತಿ ಆತ ತೆರಿಗೆ ವಂಚನೆ ಮತ್ತು ಅಕ್ರಮ ಹಣ ವರ್ಗಾವಣೆ ಪ್ರಕರಣಗಳ ತನಿಖೆಯ ನಡುವೆಯೇ ಇಡಿ ಕೇಸ್ ದಾಖಲಿಸುವ ಸ್ವಲ್ಪ ಮೊದಲು ಅಂದರೆ 2010ರ ಮೇನಲ್ಲಿ ಭಾರತದಿಂದ ಪಲಾಯನ ಭೂಗತ ಲೋಕದಿಂದ ಪ್ರಾಣ ಬೆದರಿಕೆ ಎಂದು ನೆಪವೊಡ್ಡಿ ದೇಶದಿಂದ ಪಲಾಯನಗೈದ ಲಲಿತ್ ಮೋದಿ 2010ರಿಂದಲೂ ಲಂಡನ್ನಲ್ಲಿ ವಾಸಿಸ್ತಾ ಇದ್ದಾನೆ 2 ವರ್ಷಗಳ ಹಿಂದೆ ಕೂಡ ಕೇಂದ್ರ ಸರ್ಕಾರ ಪ್ರಕಟಿಸಿದ್ದ ದೇಶ ವಂಚಿಸಿದವರ ಪಟ್ಟಿಯಲ್ಲಿ ಲಲಿತ್ ಮೋದಿ ಹೆಸರಿತ್ತು ಭಾರತಕ್ಕೆ ವಾಪಸ್ ಕರೆತರುವ ಪ್ರಯತ್ನ ನಡೆದಿದೆ ಎಂದು ಸರ್ಕಾರ ಹೇಳಿತ್ತು ಲುಕ್ಔಟ್ ನೋಟಿಸ್ ರೆಡ್ ಕಾರ್ನರ್ ನೋಟಿಸ್ ಗಡಿಪಾರು ಮನವಿ ಈ ಎಲ್ಲ ಮಾರ್ಗಗಳನ್ನು ಬಳಸುವ ಮಾತಿನ ನಂತರವೂ ಲಲಿತ್ ಮೋದಿಯನ್ನು ಭಾರತಕ್ಕೆ ವಾಪಸ್ ಕರೆತರಲು ಆಗ್ತಾ ಇಲ್ಲ ಆದರೆ ಆತ ಮಾತ್ರ ಅಲ್ಲಿ ದೇಶದ ಗಣ್ಯಾತಿ ಗಣ್ಯರ ಜೊತೆ ಪಾರ್ಟಿಯಲ್ಲಿ ಮೆರೆಯುತ್ತಾ ಮಾಡೆಲ್ ಜೊತೆ ಪೋಸ್ ಕೊಡ್ತಾ ಹೊಸ ಪ್ರೇಮ ಸಂಬಂಧಗಳ ಬಗ್ಗೆ ಹೇಳಿಕೊಳ್ತಾ ಹಾಯಾಗಿರೋದು ಮಾತ್ರವಲ್ಲ ಈಗ ಸಾಳ್ವೆ ಮದುವೆ ಪಾರ್ಟಿಯಲ್ಲೂ ಆತ ಆಹ್ವಾನಿತ ಗಣ್ಯರಲ್ಲೊಬ್ಬ ಇನ್ನೊಬ್ಬ ಮೊಯಿನ್ ಕುರೇಶಿ ದೇಶದ ಅತಿ ದೊಡ್ಡ ಮಾಂಸ ರಫ್ತುದಾರರಲ್ಲಿ ಒಬ್ಬ ಸಣ್ಣದಾಗಿ ಶುರು ಮಾಡಿದ ಮಾಂಸ ರಫ್ತು ಉದ್ಯಮ ಬಳಿಕ ಬಹುಕಂಪನಿಗಳ ಸ್ಥಾಪನೆವರೆಗೆ ಬಂದು ತಲುಪಿತ್ತು 100 ಕೋಟಿ ಆದಾಯ ತೆರಿಗೆ ವಂಚನೆ ಮಾಡಿದ ಆರೋಪ ಈತನ ಮೇಲಿದೆ
ಸಿಬಿಐ ನಿರ್ದೇಶಕರೆ ಈತನಿಗೆ ಆಪ್ತರು ಎಂಬ ಆರೋಪವಿತ್ತು. ಕಾಂಗ್ರೆಸ್ ಹಾಗೂ ಸೋನಿಯಾ ಗಾಂಧಿ ಅವರಿಗೆ ಆಪ್ತ ಎಂಬ ಆರೋಪವೂ ಇತ್ತು. ಪ್ರಧಾನಿ ಮೋದಿ 2014 ಚುನಾವಣಾ ಪ್ರಚಾರದಲ್ಲೂ ಅದನ್ನು ಉಲ್ಲೇಖ ಮಾಡಿದ್ರು. ಈಗ ನೋಡಿದ್ರೆ ಅದೇ ಮೊಯಿನ್ ಕುರೇಶಿ ಮೋದಿ ಸರ್ಕಾರದ ಆಪ್ತ ವಕೀಲರ ಪಾರ್ಟಿಯಲ್ಲಿ ಮೆರೀತಾ ಇದ್ದಾನೆ. ಸಾಳ್ವೆ ಪಾರ್ಟಿಯಲ್ಲಿ ಲಲಿತ್ ಮೋದಿ ಮಿಂಚಿದ ವಿಚಾರವೀಗ ರಾಜಕೀಯ ವಿವಾದಕ್ಕೆ ಕಾರಣವಾಗಿದೆ, ಕಾರಣವಾಗಲೇಬೇಕು. ಪ್ರತಿಪಕ್ಷಗಳ ತೀವ್ರ ಟೀಕೆಗೂ ತುತ್ತಾಗಿದೆ. ಶಿವಸೇನೆ ಸಂಸದೆ ಪ್ರಿಯಾಂಕಾ ಚತುರ್ವೇದಿ ಈ ವಿಚಾರವಾಗಿ ಕೇಂದ್ರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಸರ್ಕಾರಿ ಬಿಜೆಪಿ ವಕೀಲರು ಮೂರನೇ ಬಾರಿಗೆ ಮದುವೆಯಾಗುವುದರ ಬಗ್ಗೆ ಕಳವಳವಾಗ್ತಾ ಇಲ್ಲ, ಭಾರತದ ಕಾನೂನಿನಿಂದ ತಪ್ಪಿಸಿಕೊಂಡ ಪಲಾಯನಗೈದಿರುವ ವ್ಯಕ್ತಿ ಮೋದಿ ಸರ್ಕಾರದ ನೆಚ್ಚಿನ ವಕೀಲರ ಮದುವೆ ಪಾರ್ಟಿಯಲ್ಲಿ ಆಹ್ವಾನಿತ ಎಂಬುದಕ್ಕಾಗಿ ಎಲ್ಲರೂ ಕಳವಳ ಪಡಬೇಕಾಗಿದೆ. ಯಾರು ಯಾರಿಗೆ ಸಹಾಯ ಮಾಡ್ತಾ ಇದ್ದಾರೆ, ಯಾರನ್ನು ಯಾರು ರಕ್ಷಿಸ್ತಾ ಇದ್ದಾರೆ ಎಂಬುದು ಈಗ ಒಂದು ಪ್ರಶ್ನೆಯಾಗಿ ಉಳಿದಿಲ್ಲ ಅಂತ ಪ್ರಿಯಾಂಕಾ ಚತುರ್ವೇದಿ ಟ್ವೀಟ್ ಮಾಡಿದ್ದಾರೆ. ಮಹಾರಾಷ್ಟ್ರ ಕಾಂಗ್ರೆಸ್ನ ಪ್ರೀತೇಶ್ ಶಾ ಕೂಡ ಈ ಬಗ್ಗೆ ಟೀಕಿಸಿದ್ದಾರೆ. ಮೋದಿ ಉಪನಾಮ ಇರುವವರು ಕಳ್ಳರು ಎಂದಿದ್ದಕ್ಕೆ ರಾಹುಲ್ ಗಾಂಧಿ ಅವರನ್ನು ಅನರ್ಹ ಮಾಡಲಾಗಿತ್ತು. ರಾಹುಲ್ ಹೇಳಿಕೆಯನ್ನು ಹರೀಶ್ ಸಾಳ್ವೆ ಕೂಡ ಖಂಡಿಸಿದ್ರು. ಇತ್ತೀಚೆಗೆ ಮೋದಿ ಸರ್ಕಾರ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿದೆ. ಪರಾರಿಯಾಗಿರುವ ಲಲಿತ್ ಮೋದಿಯೊಂದಿಗೆ ಪಾರ್ಟಿ ಮಾಡ್ತಾ ಇರುವ ಹರೀಶ್ ಸಾಳ್ವೆ ಆ ಸಮಿತಿಯ ಭಾಗ ಎಂದು ಪ್ರೀತೇಶ್ ಶಾ ಟೀಕಿಸಿದ್ದಾರೆ. ಇನ್ನು ಆಮ್ ಆದ್ಮಿ ಪಕ್ಷ ಕೂಡ ಸಾಳ್ವೆ ಪಾರ್ಟಿಯಲ್ಲಿ ಲಲಿತ್ ಮೋದಿ ಕಾಣಿಸಿಕೊಂಡಿದ್ದನ್ನು ಪ್ರಧಾನಿ ಮೋದಿಯವರ ಖ್ಯಾತಿಗೆ ಕಪ್ಪುಚುಕ್ಕೆ ಎಂದು ವ್ಯಾಖ್ಯಾನಿಸಿದೆ. ಆದರೆ ನಿಜವಾಗಿಯೂ ಮೋದಿಯವರಾಗಲಿ, ಬಿಜೆಪಿಯವರಾಗಲಿ, ಸಂಘ ಪರಿವಾರದ ಮಂದಿಯಾಗಲಿ, ಭಾರತ ಸರ್ಕಾರಕ್ಕೆ ಬೇಕಾಗಿರುವ ವಂಚಕನೊಬ್ಬ ಭಾರತ ಸರ್ಕಾರದ ಉನ್ನತ ಸಮಿತಿಯೊಂದರ ಭಾಗವಾಗಿರುವವರ ಜೊತೆ ಪಾರ್ಟಿಯಲ್ಲಿ ಕಾಣಿಸಿಕೊಂಡಿರುವುದು ಕಪ್ಪು ಚುಕ್ಕೆ ಎಂದು ಅವಮಾನಕರ ಎಂದು ಭಾವಿಸ್ತಾರೆ. ಇದು ಒಂದು ಅತ್ಯಂತ ದುರದೃಷ್ಟಕರ ಬೆಳವಣಿಗೆ ಅಂತ ಅವರು ಯಾರಿಗೂ ಅನ್ನಿಸ್ತಾ ಇಲ್ವಾ? ಇದೇ ಲಲಿತ್ ಮೋದಿ ಮತ್ತು ಮೊಯಿನ್ ಕುರೇಶಿ ಯಾವುದಾದರೂ ಕಾಂಗ್ರೆಸ್ ನಾಯಕರ ಪಾರ್ಟಿಯಲ್ಲಿ ಇದೇ ರೀತಿ ಮಜಾ ಮಾಡಿಕೊಂಡು ಇದ್ದಿದ್ದು ಕಂಡು ಬಂದಿದ್ರೆ ಈಗ ಬಿಜೆಪಿಯ ಪ್ರತಿಕ್ರಿಯೆ ಹೇಗಿರ್ತಾ ಇತ್ತು? ದೇಶದ ಭಟ್ಟಂಗಿ ಟಿವಿ ಚಾನೆಲ್ಗಳ ಅರಚಾಟ ಬೊಬ್ಬೆ ಎಲ್ಲಿಗೆ ತಲುಪಿರ್ತಾ ಇತ್ತು? ಬಿಜೆಪಿ ಐಟಿ ಸೆಲ್ನ ಗೋಳಾಟ ಅದೆಷ್ಟು ಇರ್ತಾ ಇತ್ತು? ಆದರೆ ಅದೇ ಲಲಿತ್ ಮೋದಿ ಹಾಗೂ ಮೊಯಿನ್ ಕುರೇಶಿ ಬಿಜೆಪಿಗೆ ಆಪ್ತನಾಗಿರುವ ಹರೀಶ್ ಸಾಳ್ವೆ ಅವರ ಪಾರ್ಟಿಯಲ್ಲಿದ್ದರೆ ಎಲ್ಲರೂ ಗಪ್ಚುಪ್, ಏನು ಚರ್ಚೆಯೇ ಇಲ್ಲ, ಯಾರದ್ದು ಏನು ತಕರಾರೇ ಇಲ್ಲ. ಇದೆಂತಹ ದ್ವಂದ್ವ, ಇದೆಂತಹ ಸೋಗಲಾಡಿತನ! ಭಾರತವನ್ನು ಲೂಟಿ ಹೊಡೆದವರಲ್ಲಿ ಮೆಹುಲ್ ಚೋಕ್ಸಿ ಅಂತವರು ಮೋದಿಯವರ ಜೊತೆ ಜೊತೆಗೇ ಕಾಣಿಸಿಕೊಂಡು ಕೈಕೊಟ್ಟು ಓಡಿ ಹೋಗಿ ವಿದೇಶಗಳಲ್ಲಿ ಕೂತು ಐಷಾರಾಮಿ ಬದುಕು ಸಾಗಿಸಿದ್ದಾರೆ. ಭಾರತಕ್ಕೆ ಬೇಕಾಗಿರುವ ಲಲಿತ್ ಮೋದಿಗೆ ಕೂಡ ಯಾವುದೇ ಭಯ ಇದ್ದಂತಿಲ್ಲ. ಈ ವಿವಾದದ ಬಗ್ಗೆ ಪ್ರತಿಕ್ರಿಯಿಸಿರುವ ಸಾಳ್ವೆ ತಮ್ಮ ನಡೆಯನ್ನು ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಲಲಿತ್ ಮೋದಿ ಹಾಗೂ ಮೊಯಿನ್ ಕುರೇಶಿಯನ್ನು ಪಲಾಯನ ಮಾಡಿದವರು ಅಂತ ಹೇಳಲು ಆಗುವುದಿಲ್ಲ, ಅದು ನಾನ್ ಸೆನ್ಸ್ ಎಂದಿದ್ದಾರೆ ಸಾಳ್ವೆ. ಅವರಿಬ್ಬರು ಪಲಾಯನ ಮಾಡಿದವರಲ್ಲ, ಮೊಯಿನ್ ಕುರೇಶಿ ಭಾರತದಲ್ಲೇ ವಾಸಿಸ್ತಾ ಇದ್ದಾರೆ, ಲಲಿತ್ ಮೋದಿ ಕೂಡ ಪಲಾಯನ ಮಾಡಿದವರಲ್ಲ. ಅವರ ಪರವಾಗಿ ನಾನು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡ್ತಾ ಇದ್ದೇನೆ, ಅವರ ಸ್ನೇಹದ ಬಗ್ಗೆ ನಾನು ಮುಕ್ತವಾಗಿದ್ದೇನೆ, ಅದನ್ನು ಮುಚ್ಚಿಟ್ಟಿಲ್ಲ. ಕುರೇಶಿ ಭಾರತದಲ್ಲೇ ವಾಸ ಮಾಡ್ತಾ ಇದ್ದು ಯುಕೆಗೆ ಆಗಾಗ ಪ್ರಯಾಣ ಮಾಡ್ತಾ ಇರ್ತಾರೆ, ಅದಕ್ಕೆ ಅವರಿಗೆ ಅನುಮತಿ ಇದೆ, ಇದು ಕೇವಲ ಹೊಟ್ಟೆ ಕಿಚ್ಚಿನಿಂದ ಮಾಡಲಾಗ್ತಾ ಇರುವ ಆರೋಪ ಅಂತ ಸಾಳ್ವೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸಾಳ್ವೆ ಅವರಿಗೆ ಕಾನೂನು ಬಹಳ ಚೆನ್ನಾಗಿ ಗೊತ್ತಿದೆ, ಹಾಗಾಗಿ ಕಾನೂನು ಪ್ರಕಾರ ಅವರು ಮಾಡಿರುವುದರಲ್ಲಿ ಯಾವುದೇ ತಪ್ಪಿರಲಿಕ್ಕಿಲ್ಲ. ಆದರೆ ದೇಶಕ್ಕೆ ವಂಚಿಸಿದವರನ್ನು ಈ ರೀತಿ ಸತ್ಕರಿಸುವುದು ನೈತಿಕವಾಗಿ ಎಷ್ಟು ಸರಿ ಎಂದು ಬಿಜೆಪಿ ಹೇಳಬೇಕಾಗಿದೆ. ಅದೇ ರೀತಿ ಬೇರೆ ಯಾವುದಾದರೂ ಪಕ್ಷದವರು ಅವರಿಬ್ಬರನ್ನು ತಮ್ಮ ಪಾರ್ಟಿಗೆ ಆಹ್ವಾನಿಸಿದರೆ ಬಿಜೆಪಿ ಏನು ಮಾಡ್ತಾ ಇತ್ತು? ದೇಶದಲ್ಲಿನ ಪ್ರಾಮಾಣಿಕ ಪತ್ರಕರ್ತರು, ಹೋರಾಟಗಾರರು ಆ ಎಂದರೂ ತಪ್ಪು, ಆ ಎಂದರೂ ತಪ್ಪು ಎಂಬಂತೆ ನಡೆದುಕೊಳ್ತಾ ಮಾತೆತ್ತಿದ್ರೆ FIR ಜೈಲು ಎಂದು ಬೆದರಿಸುವ ಸರ್ಕಾರಕ್ಕೆ ದೇಶ ವಂಚಕರು ವಿದೇಶದಲ್ಲಿ ಕುಳಿತು ಪಾರ್ಟಿಗಳಲ್ಲಿ ಮಿಂಚ್ತಾ ಇರುವಾಗ ಸ್ವಲ್ಪವೂ ನಾಚಿಕೆ ಆಗ್ತಾ ಇಲ್ವಾ? ಇದೇ ಸರ್ಕಾರದ ಮಹತ್ವದ ಪ್ರಕ್ರಿಯೆಯೊಂದರ ಭಾಗವಾಗಿರುವವರು ಅಂತಹ ವಂಚಕರೊಂದಿಗೆ ಕಾಣಿಸಿಕೊಳ್ಳುವುದು, ಪಾರ್ಟಿ ಮಾಡುವುದು ಅನೈತಿಕ, ಅಸಮರ್ಥನೀಯ ಅಂತ ಅನ್ನಿಸುವುದೇ ಇಲ್ವಾ? ದೇಶಕ್ಕೆ ವಂಚಿಸಿ ಓಡಿ ಹೋದವರನ್ನು ವಾಪಸ್ ಕರೆತರಲು ವಿಶ್ವಗುರು ಇಷ್ಟೊಂದು ಪ್ರಯಾಸ ಪಡಬೇಕಾಗಿದೆಯಾ? ಇಂತಹ ಪ್ರಶ್ನೆಗಳೆಲ್ಲ ಉತ್ತರವಿಲ್ಲದೆ ಉಳಿದು ಬಿಡ್ತವೆ. ಯಾಕೆಂದರೆ ಯಾರನ್ನು ಯಾರು ರಕ್ಷಿಸ್ತಾ ಇದ್ದಾರೆ ಎಂಬುದು ಈಗ ತೀರಾ ಗುಟ್ಟಾಗಿ ಏನು ಉಳಿದಿಲ್ಲ ಅಲ್ವಾ? ಧನ್ಯವಾದ.